ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಬಂಗಾರಪ್ಪನವರ ಕಾಲದಲ್ಲಿ ಉಚಿತವಾಗಿ ವಿದ್ಯುತ್ ಕೊಡುವಂತ ಕೆಲಸವನ್ನ ಪ್ರಾರಂಭ ಮಾಡಿದ್ರು ನಾನು ವಿದ್ಯುತ್ ಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ 6 ಗಂಟೆಯಿಂದ 7 ಗಂಟೆಗೆ ಹೇರಿಸ್ತು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ರೈತರ ಬದುಕು ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಂತ ಎಲ್ಲ ಕಾರ್ಯಕ್ರಮವನ್ನ ನುಡಿದಂತ ನಡೆಯುವಂತ ಕೆಲಸ ನಾವು ಮಾಡಿದ್ದೇವೆ ಪಾಪ 3 ವರ್ಷದಲ್ಲಿ ಅವರ ಕೇಳ ಏನು ಮಾಡಕ ಆಗಲಿಲ್ಲ ನುಡಿದಂತ ನಡೆಯಕ ಆಗಲಿಲ್ಲ ಆದರೆ ಬಿಜೆಪಿ ಅವರು ನಿಮ್ಮ ಎಲ್ಲ ಬದುಕಿನಲ್ಲೂ ಕೂಡ ಚೆಲ್ಲಾಟ ಆಡ್ಕೊಂಡು ಬಂದು 1903 ವರ್ಷದಿಂದ ಆಪರೇಷನ್ ಕಮಲ ಮಾಡಿ ಇಂದ್ಲ ಭಾಗದಿಂದ ನಿಮ್ಮ ಜಿಲ್ಲೆಯವರ 3 ಜನನ ಕರ್ಕೊಂಡು ಒಟ್ಟು 15-16 ಜನನ ಕರ್ಕೊಂಡು ಈ ಸರ್ಕಾರ ಮಾಡಿದ್ರು ಏನಾರು ಈ ಸರ್ಕಾರ ಮಾಡಿದ ಮೇಲೆ ಓಗ್ಲಿ ನಿಮಗೆ ಏನಾರು ಮಾತು ಕೊಟ್ರ ಮುಡದಂತೆ ನಡೆದ್ರ ನಿಮ್ಮ ಆದಾಯ ಡಬಲ್ ಮಾಡಿದ್ರ ನಿಮ್ಮ ಸಾಲ ಮನ್ನಾ ಮಾಡಿದ್ರ ನಿಮ್ಮ ಬದುಕಿನಲ್ಲಿ ಬೆಳಕನ್ನ ತಂದ್ರ ಇಲ್ಲೋ ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಶ್ಚರ್ಯ ಮಾಡಿ ಅದಕ್ಕೆ ನಿನ್ನೆ ನಾನು ಸಿದ್ದರಾಮಯ್ಯನವರು ಹರಿಪ್ರಸಾದ್ ನಮ್ಮ ಮುಖಂಡರೆಲ್ಲ ಸೇರಿ ಬಿಜೆಪಿಯ ಪಾಪದ ಪುರಾಣವನ್ನ ಬಿಡುಗಡೆಯನ್ನ ನಾವು ಮಾಡಿದ್ದೇವೆ ಪಾಪದ ಪುರಾಣ ಈ ಭ್ರಷ್ಟಾಚಾರ ಈ ಲಂಚ ಅವತಾರ ಈ ಮಂಚ ಅವತಾರ ಇದೊಂದು ಬರೀ ಬಿ ರಿಪೋರ್ಟ್ ಸರ್ಕಾರ ಇದು ಏನೋ ಬರೀ ಬಿ ರಿಪೋರ್ಟ್ ಬರೆಯುವಂತ ಸರ್ಕಾರ ಇದು ಮಂತ್ರಿಗಳು ತಗಲಾಕೊಂಡು ರಾಜೀನಾಮೆ ಕೊಟ್ಟ ಮೇಲೆ ತನಿಖೆ ಮಾಡಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳಿಗೆ ಸೂಚನೆ ಏನಪ್ಪ ಅಂದ್ರೆ ಇವರು ಏನು ಯಾರು ಅಂತ ಕೆಲಸ ಮಾಡಿಲ್ಲ ನಿರ್ದೋಷಿಯಾಗಿ ಇವರು ಈಚೆ ಬರ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಅವರಿಗೆ ಸಂದೇಶವನ್ನು ಕೊಡ್ತಾರೆ ಇಂಥ ಸರ್ಕಾರ ಇಟ್ಕೊಳ್ಬೇಕೇನ್ರಿ ಈ ಬಿ ರಿಪೋರ್ಟ್ ಸರ್ಕಾರನ ಇಟ್ಕೊಳ್ಬೇಕಾ ಇದನ್ನು ತಾವು ಈ ಸಂದರ್ಭದಲ್ಲಿ ತಾವು ಆಲೋಚನೆ ಮಾಡಬೇಕು